ಬಳ್ಳಾರಿಗೆ ಬಂದ ಮೊದಲನೇ ಕ್ಷಣ ತಾಯಿ ಕನಕದುರ್ಗಮ್ಮನ ವಿಶೇಷವಾಗಿರ್ತಕ್ಕಂಥ ದುರ್ಗಾಪರಮೇಶ್ವರಿಯ ಔಪಾಸನೆಗೋಸ್ಕರ ದೇವಿಯ ಪ್ರಾರ್ಥನೆ ಮಾಡಿ ಲೋಕದಲ್ಲಿ ಸಮಾಜದಲ್ಲಿ ಆಗ್ತಿರ್ತಕ್ಕಂಥ ಅವಘಡಗಳು ಶೀಘ್ರವಾಗಿ ವರ್ಣನ ಕೃಪೆಯಾಗಬೇಕು. ಬಳ್ಳಾರಿ ಸುತ್ತಮುತ್ತ ಇರತಕ್ಕಂಥ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ತುಂಬಿ ಈ ಭಾಗದ ಎಲ್ಲಾ ರೈತ ಬಾಂಧವರಿಗೂ ಸಹಿತ ಸಂತೃಪ್ತಿ ಸಿಗಬೇಕು. ರಾಜ್ಯದಲ್ಲಿ ಮಳೆಗಾಗಿ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತಾ ಇದೆ. ಕಷ್ಟಗಳನ್ನ ಮುಕ್ತಿಯಾಗಬೇಕಾದ್ರೆ ತಾಯಿ ನಿನ್ನ ಆಶೀರ್ವಾದ ಬೇಕು, ಶೀಘ್ರವಾಗಿ ನಿನ್ನ ಕೃಪೆ ಇರಬೇಕು. ಇವತ್ತಿನ ದಿವಸ ಬೆಳಗ್ಗೆ ನಾವು ಸಂಕಲ್ಪ ಮಾಡಿ ಒಂದು ಸಂಕಲ್ಪ ಆರತಿ ಆಯಿತು, ನಿನ್ನ ಆಶೀರ್ವಾದ ಆಯಿತು. ಆಶೀರ್ವಾದ ಆದ ನಂತರ ಮುಂದೆ ವರ್ಣನ ಕೃಪೆಗೋಸ್ಕರ ಸಾಮೂಹಿಕವಾದಂತಹ ಲಕ್ಷ್ಮೀ ಕುಂಕುಮಾರ್ಚನೆ ಮಾಡಿ ಆ ಕ್ಷಣದಲ್ಲೂ ಸಹಿತ ಎಲ್ಲರ ಸಮ್ಮುಖದಲ್ಲೂ ಎಲ್ಲರೂ ಸೇರಿ ಸಂಕಲ್ಪವನ್ನು ಮಾಡಿದ್ದೇವೆ. ನಿನ್ನ ಆಶೀರ್ವಾದ ಬೇಕು, ನಿನ್ನ ವರ್ಚಸ್ಸಿರಬೇಕು. ಪ್ರತಿ ಕಾಲಕಾಲಕ್ಕೂ ಸಹಿತ ನಿನ್ನ ನಂಬಿ ಬರ್ತಕ್ಕಂತಹ ಭಕ್ತರಿಗೆ ಶೀಘ್ರವಾಗಿ ನೀನು ವರಪ್ರಸಾದ ಕೊಡಬೇಕು. ನೀನು ವರಪ್ರಸಾದವನ್ನು ಕೊಟ್ಟಿದ್ದೆ ಆದರೆ ಮಾತ್ರವೇ ಇಲ್ಲಿಗೆ ಭಕ್ತ ಸಾಗರ ನಿರಂತರವಾಗಿ ಹರಿದು ಬರ್ತಕ್ಕಂತಹದ್ದು. ಇಲ್ಲಿ ನೀನಿದೀಯ, ನಿನ್ನ ಆಶೀರ್ವಾದ ಇದೆ. ಬರ್ತಕ್ಕಂತಹ ಭಕ್ತರನ್ನು ಸಹಿತ ಅವರ ಸಂಕಷ್ಟಗಳನ್ನ ಅರ್ತು ಅವರ ಕಷ್ಟಗಳನ್ನು ದೂರ ಮಾಡಲಿಕ್ಕಾಗಿ ತಾಯಿ ನೀನು ಕೂತಿದ್ಯಾ ಅಂತ ಇವತ್ತಿನ ದಿವಸ ಇಡೀ ರಾಜ್ಯದ ಹೊರ ರಾಜ್ಯದ ದೇಶ ವಿದೇಶಗಳಲ್ಲೂ ಸಹಿತ ನಿನ್ನ ಭಕ್ತರಿದ್ದಾರೆ, ನಿನ್ನನ್ನು ನಂಬಿದ್ದಾರೆ. ಚುಂಬನ ತಾಯೇ ತೋರು ತಲಿ ವಿಜೃಂಭವ ನೀ ಅಳಿಸಿದ ಚುಂಬ.